ಹಿರಿಯ ಐ ಎ ಎಸ್ ಅಧಿಕಾರಿಗಳು, ಬಸವಣ್ಣನವರ ಅಪ್ಪಟ ಅನುಯಾಯಿಗಳು ಆಗಿರ್ತಕ್ಕಂಥ ಸನ್ಮಾನ್ಯ ಸಿ ಸೋಮಶೇಖರ್ ಅವರೇ, ಶ್ರೀಮತಿ ಸೋಮಶೇಖರ್ ಅವರೇ, ಈ ಕಾರ್ಯಕ್ರಮದಲ್ಲಿ ಭಾಗಿಗಳಾಗಿರ್ತಕ್ಕಂಥ ಮಿತ್ರದ ಹರೀಶಾರಾಜ್ ಅವರೇ, ನಂಜುಂಡೇಶ್ ಅವರೇ, ಈ ಸ್ವಾಗತ ಸಮಿತಿಯ ಕಾರ್ಯದರ್ಶಿಗಳು ಮಿತ್ರರಾದ ಭುಜೇಂದ್ರವರೇ, ನನ್ನ ಆತ್ಮೀಯ ನಾರಾಯಣರವರೇ, ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಜನಪ್ರತಿನಿಧಿಗಳೇ, ಬಂದಿರ್ತಕ್ಕಂಥ ಮಾತಾಜಿಯವರ ಎಲ್ಲ ಭಕ್ತಾದಿ ಹಿರಿಯರೇ, ತಾಯಂದಿರೇ, ಜ್ಯೋತಿ ತೆಗೆದುಕೊಂಡು ಮಾಧ್ಯಮದ ಅಲ್ಲೇ ಇರಬೇಕು, ಒಂದು 5 ನಿಮಿಷ ಕೂತ್ಕೊಂಡ್ಬೇಡ ಅಲ್ಲಿ, ಅಲ್ಲೇ ಇರಲಿ ಸ್ವಾಮೀಜಿ. ಬಂಧುಗಳೇ, ಇದೊಂದು ಅವಿಸ್ಮರಣೀಯವಾದ ಕಾರ್ಯಕ್ರಮ. ಮನುಷ್ಯ ಹುಟ್ಟಿದ ಮೇಲೆ ಈ ಪ್ರಪಂಚದಲ್ಲಿ ಬಸವಣ್ಣವರು ಜೀವಂತವಾಗಿ ಇನ್ನೂ ಕೂಡ ತಮ್ಮ ಆಚಾರ ವಿಚಾರಗಳನ್ನು ಈ ರಾಜ್ಯದ ಮತ್ತು ಈ ರಾಷ್ಟ್ರದ ಸಾಮಾಜಿಕ ನ್ಯಾಯದ ಬದ್ಧತೆಯನ್ನು ಎತ್ತಿ ಹಿಡಿತಕ್ಕಂಥದಕ್ಕೆ ಜೀವಂತವಾಗಿ ಉಳಿದಿದೆ ಅನ್ನೋದಕ್ಕೆ ಇವತ್ತಿನ ಮಾತಾಜಿಯವರ ಈ ಒಂದು ಅದ್ಭುತವಾದ ಕಾರ್ಯಕ್ರಮ ನಮ್ಮೆಲ್ಲರಿಗೂ ಕೂಡ ಸ್ಫೂರ್ತಿಯನ್ನು ನೀಡಿದೆ. ಬಂಧುಗಳೇ, ನಾವಾದರೂ ಬಸವಣ್ಣವರ ಅನೇಕ ವಿಚಾರಗಳನ್ನು ಪುಸ್ತಕದಲ್ಲಿ ಓದಿದ್ವಿ, ಶಾಲಾ ಕಾಲೇಜುಗಳಲ್ಲಿ ಕೇಳಿದ್ವಿ, ಸೋಮಶೇಖರಂತ ಅನೇಕ ಮಿತ್ರರ ಅನುಕರಣೀಯವಾದ ಆಚರಣೆಗಳನ್ನು ಕೂಡ ನಾವು ನೋಡಿದ್ವಿ. ಆದರೆ ಮಾತಾಜಿಯವರ ಈ ಅದ್ಭುತ ಕಾರ್ಯಕ್ರಮ ಸರ್ಕಾರ ಅಲ್ಲ, ಈ ರಾಜ್ಯದ 6 ಕೋಟಿ ಜನತೆಯ ಪರವಾಗಿ ಮಾತಾಜಿಯವರಿಗೆ ನನ್ನ ತುಂಬು ಹೃದಯದ ಸಾಷ್ಟಾಂಗ ನಮನಗಳನ್ನು ಇವತ್ತು ಸಲ್ಲಿಸ್ತಾ ಇದ್ದೀನಿ. ಹನ್ನೆರಡನೇ ಶತಮಾನದ ಆ ಮಹಾನ್ ಹರಿಕಾರಣ ಸಾಮಾಜಿಕ ನ್ಯಾಯದ ಚಿಂತನೆಗಳನ್ನು ಈ ರಾಷ್ಟ್ರಕ್ಕೆ ಸಮರ್ಪಣೆ ಮಾಡಿದಂಥ ಬಸವಣ್ಣನವರ ಜಾತ್ಯತೀತ ಮನೋಭಾವನೆ, ವರ್ಗರಹಿತ ಸಂಘರ್ಷರಹಿತ ಎಲ್ಲ ಜಾತಿಯ ಎಲ್ಲ ವರ್ಗದ ಜನತೆಗೆ ಸಮಾನತೆಯನ್ನು ಕೊಡ್ತಕ್ಕಂಥದಕ್ಕೆ ಬಸವಣ್ಣನವರು ಪ್ರಯಾಸ. ಅಂದು ಏನನ್ನು ಮಾಡಿದ್ರು ನಾವಂತೂ ನೋಡೋಕ್ಕಾಗಿರಲಿಲ್ಲ, ಆದರೆ ಬಸವಣ್ಣವರು ಮಾಡಿರ್ತಕ್ಕಂಥ ಪ್ರತಿಯೊಂದು ಕೂಡ ಇಡೀ ಪ್ರಪಂಚದಲ್ಲಿ ಸೂರ್ಯ ಚಂದ್ರರು ಎಲ್ಲಿಯವರೆಗೆ ಇರ್ತಾರೋ ಅಲ್ಲಿವರೆಗೂ ಕೂಡ ಶಾಶ್ವತವಾಗಿ ಉಳಿತಕ್ಕಂಥ ಕೆಲಸವನ್ನು ಮಾತಾಜಿಯವರು ಇವತ್ತು ಮಾಡಿದ್ದಾರೆ. ಮಾತಾಜಿಯವರನ್ನು ಕೂಡ ನಾವು ಬಸವಣ್ಣನವರ ಮತ್ತೊಂದು ರೂಪ ಅಂತ ಹೇಳಿದ್ರೆ ಅದು ಅತಿಶಯೋಕ್ತಿ ಅಲ್ಲ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ನಾನಾದರೂ ಹೆಚ್ಚಿಗೆ ಮಾತಾಡೋಕೆ ಹೋಗೋದಿಲ್ಲ. ನನಗೆ ಇದ್ರ ಬಗ್ಗೆ ಕಲ್ಪನೆಯೂ ಇಲ್ಲ, ಚಿಂತನೆಯೂ ಕೂಡ ಇರಲಿಲ್ಲ. ಆದರೆ ನನ್ನ ಸಹೋದರ ಭುಜೇಂದ್ರ ಅವರು, ನಮ್ಮ ಶ್ರೀಕಂಠಪ್ಪನವರು, ನಮ್ಮ ಹಿರಿಯರಾಗಿರ್ತಕ್ಕಂಥ ಶ್ರೀಕಂಠಪ್ಪನವರು ಒಂದು ರೀತಿ AK-47 ಅಂತ ಹೇಳ್ತಾ ಇರ್ತಾರೆ. ಅವ್ರನ್ನ ಬಿಚ್ಚು ನುಡಿಯ ಮತ್ತೊಂದು ಹೆಸರನ್ನ ಗಳಿಸಿರ್ತಕ್ಕಂಥವ್ರು ನನಗೆ ಬಂದು ಹೇಳಿದಂಥ ಸಂದರ್ಭದಲ್ಲಿ ನಾನಾದರೂ ಕೂಡ ಬಸವ ಕಲ್ಯಾಣಕ್ಕೆ 16 ಬಾರಿ ಬಂದಿದ್ದೇನೆ. ಸುಮಾರು 25-30 ವರ್ಷಗಳ ಹಿಂದೆಯೇ ಕಾಣ ನಾನು ಈ ಪ್ರದೇಶಕ್ಕೆ ಬಂದು ಹೋಗಿದ್ದೇನೆ. ಒಂದು ಸಾರಿ ನಾನು ಬಂದಂಥ ಸಂದರ್ಭದಲ್ಲಿ 14-15 ವರ್ಷದ ಹಿಂದೆ, ಇನ್ನು ಮುಂಚೆನೇ ಇರ್ಬೋದು,